नमस्कार वीक्षक बीजेपी भद्रा कोटे यडियूरप्पा निंत क्षेत्र शिवमोग्ग शिवमोग्ग जिले शिवमोग्ग विधानसभा क्षेत्र बेवत ना मतना शिवमोग्ग विधानसभा क्षेत्र बारी यार गेल्तर 2013 प्रसन्न कुमार कांग्रेस स्पर्धन ऐल्तर 2018 ईश्वरप्पा जाति बल अरे अंत दौड वोटर्स इदे कूड़ा अली सुलभवा ईश्वरप्पनवर स्पर्धेमी ऐदू बता कारण ऐन अली केवल 16,000 कुर्ब समुदाय मतलू कूड़ा ईश्वरप्पनवर सुलभवा अली जयवन साधस्तारी बीफर को बारी बीजेपी रीतिय फैर ब्रांड हिंदुत्व फैर ब्रांड अरे करेबाद चन्नबसप्पा टिकेटन को बीजेपी कांग्रेस कूड़ा वस मुख अरे वस मुख अरे आलरे नगरसभा सदस्यर अली केस नगर पालिका सदस्यर वर्कनताव्र कर्क बंद बीफर को योगेश अंतर टिकेटन को बारी ऐन बारी यार ऐल्तर जे डी इधर ना जे डी एस कथे जे डी एस ऐन सौंड सर या कल बारी अथवा 2013 2018 जे डी एस अप्रस्तुत बट यह बारी ऐन जे डी एस बल बंदिया आ बल बंद जे डी एस ता अली विषय निम्बंदते अदकू मदलू नहीं नम चल सब्सक्रेबा सब्सक्रेबी पक्तक बेल बटन क्लिक अपडेट्स निम्बल पता है यस वीक्षक 2013 प्रसन्न कुमार ऐद क्षेत्र 2018 बीजेपी ईश्वरप्पनवर ऐद क्षेत्र अदिंत मदद कूड़ा बीजे ईश्वरप्पनवर कैंडिडेट आगे गेद सतत 2013 बीजेपी आड़ विरोधी अले जो मत 2013 यडियूरप्पन सहकार कारण ऐसे 2013 केजेपी रचने आगते राज्य केजेपी रचने अली कैंडिडेट बैफर्केट आते बीजेपी सो बीजेपी ली सोल मुसते प्रसन्न कुमार 2013 शासकर आय्के आते क्षेत्र में मुस्लिम मतदार रचितर दलितर मतलब हर 50,000 दलितर मतलब 40,000-45,000 मुस्लिम मतलब 40,000 ब्राह्मणर मतलब 16,000 कुरुबर मतलब वीक्षक इ ईश्वरप्पनवर 16,000 मत कूड़ा सततवा ऐल्तर कारण ऐन हिंदुत्व वो मुखवाणिया केसवर हिंदुत्व बैंक फैर ब्रांड ताता बेन बताता हिंदुत्व अजेंडवानु सततवा ईश्वरप्पनवर ऐद बार 2013 सोलन अनुभवस्तर 2018 मत पुनः ताते 2023 चुनाव ऐद्दे मेले तुम आरोप बरत 40% सरकार अंत को अदर को ईश्वरप्प अरे गुत्तिगेदार संतोष पाटील आत्महत्या 40% कमीशन ईश्वरप्प कहो विचार के नानु आत्महत्या अंत उडुपी आत्महत्यतर अलग सरकार मेले 40% आरोप सतत्वा केबरली आरंभ से जो हिड़ताल बे बंदेतु इवेलू सीरी सो इला क्याफेर कारण सारी टिकेट तपे अंतर टिकेट तपदू कूड़ा स्वयं निवृत्त मोदे घोषितर ना निवृत्ति आगता अंत और निवृत्तियों घोषित और मगन अरे कांतेश टिकेटन को बीजेपी हईकमांड को नोड़े बीजेपी हईकमांड कांतेश टिकेटन को ಬದಲಾಗಿ ಅಲ್ಲಿ ಮತ್ತೊಬ್ಬ ಫೈರ್ ಬ್ರ್ಯಾಂಡ್ ಈಶ್ವರಪ್ಪಕ್ಕಿಂತ ಹೆಚ್ಚಾಗಿ ಬೆಂಕಿಯನ್ನ ಉಳಿದಂತೆ ಮಾತನಾಡತಕ್ಕಂತ ಹಿಂದುತ್ವ ಅಖಂಡ ಹಿಂದುತ್ವವಾದಿ ಪ್ರಕರವಾಗ್ಮಿ ಚನ್ನಬಸಪ್ಪ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ ಆ ಚನ್ನಬಸಪ್ಪ ಅವರಿಗೆ ಟಿಕೆಟ್ ಕೊಟ್ಟ ತಕ್ಷಣನೇ ಬಿಜೆಪಿಯಲ್ಲಿ ಭಿನ್ನಮತ ಆರಂಭವಾಗಿದೆ ಶಿವಮೊಗ್ಗದಲ್ಲಿ ಭಿನ್ನಮತ ಆರಂಭ ಅಷ್ಟೇ ಸ್ಪೋರ್ಟ್ ಆಗಿದೆ ಕಾರಣ ಏನಂದ್ರೆ ಯಡಿಯೂರಪ್ಪ ಟೀಮ್ ಅದನ್ನ ವಿರೋಧಿಸಿತ್ತು ಏನಂತಂದ್ರೆ ಯಡಿಯೂರಪ್ಪ ಟೀಮ್ ಪ್ರಕಾರ ಅಲ್ಲಿ
ಧನಂಜಯ್ ಸರ್ಜಿ ಅವರಿಗೆ ಬಿಫಾರ್ ಅಪ್ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇತ್ತು ಯಡಿಯೂರಪ್ಪ ಅವ್ರ ಪ್ರಕಾರ. ಧನಂಜಯ್ ಸರ್ಜಿ ಅವರಿಗೆ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಒಂದು ವಿಶ್ವಾಸ ಇತ್ತು. ಬಟ್ ಇಲ್ಲಿ ಏನಾಗಿದೆ ಅಂದರೆ ಚನ್ನಬಸಪ್ಪ ಅವರಿಗೆ ಇವರು ಬಿಫಾರಮನ್ನು ನೀಡಿದ್ದಾರೆ. ಕ್ಯಾಂಡಿಡೇಟ್ ಚನ್ನಬಸಪ್ಪ ಅವರು ಕ್ಯಾಂಡಿಡೇಟ್ ಆಗಿ ಆಯ್ಕೆ ಆಗಿದ್ದಾರೆ. ಈ ಒಂದು ನಿರ್ಣಯದಿಂದ ಬಿ ಜೆ ಪಿಯಲ್ಲಿ ಭಿನ್ನಮತ ಯಾವುದು ಸ್ಫೋಟ ಆಗಿದೆ ಅಂದರೆ ಈಗಾಗಲೇ ಆಯನೂರು ಮಂಜುನಾಥ್ ಜೆ ಡಿ ಎಸ್ ಸೇರಾಗಿದೆ. ಕಾಂಗ್ರೆಸ್ಸಿಂದ ಯೋಗೀಶ್ ಅವರಿಗೆ ಟಿಕೆಟನ್ನು ಕೊಟ್ಟರೆ, ಬಿ ಜೆ ಪಿಯಿಂದ ಚನ್ನಬಸಪ್ಪ ಅವ್ರಿಗೆ ಕೊಟ್ಟರೆ, ಜೆ ಡಿ ಎಸ್ಸಿಂದ ಆಯನೂರು ಮಂಜುನಾಥ್ ಸ್ಪರ್ಧೆ ಮಾಡ್ತಿದ್ದಾರೆ. ಯಾರು ಗೆಲ್ತಾರೆ ಇಲ್ಲಿ, ಯಾರಿಗೆ ಅವಕಾಶ ಇದೆ? ಏಕೆಂದರೆ 2013 ಚುನಾವಣೆಯಲ್ಲಿ ಇದೇ ಬಂಡಾಯ, ಇದೇ ರೀತಿ ಬಂಡಾಯ ಇನ್ನು ಬಿ ಜೆ ಪಿಯ ಮತ್ತೊಬ್ಬ ಕ್ಯಾಂಡಿಡೇಟ್ ಚುನಾವಣೆಗೆ ನಿಂತದ್ದರ ಪರಿಣಾಮ ಈಶ್ವರಪ್ಪ ಸೋಲನ್ನು ಅನುಭವಿಸಿದ್ರು. 2023 ಅದೇ ರೀತಿಯ ಬಂಡಾಯ ಈಶ್ವರಪ್ಪ ಬೆಂಬಲಿಗರು ಹೊರಗಡೆ ಬಂದು ಆಯನೂರು ಮಂಜುನಾಥ್ ಅವರು ಜೆ ಡಿ ಎಸ್ ಅಲ್ಲಿ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಮತ್ತೊಂದು ಏನಂತ ಅಂದರೆ, ಇಲ್ಲಿ ಧನಂಜಯ್ ಸರ್ಜಿ, ರುದ್ರೇಗೌಡ ಇವರೆಲ್ಲರೂ ಕೂಡ ಯಡಿಯೂರಪ್ಪನ ಟೀಮಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು. ಇವರೆಲ್ಲರೂ ಕೂಡ ಇಲ್ಲಿ ಚನ್ನಬಸಪ್ಪ ಪರವಾಗಿ ಕೆಲಸವನ್ನು ಮಾಡ್ತಾರಾ? ಖಂಡಿತ ಇಲ್ಲ. ಕಾರಣ ಜೊತೆಗೆ ಇವರು ಕೆಲಸವನ್ನು ಮಾಡೋದು ಬೇಡ, ಈಗಾಗಲೇ ಯಡಿಯೂರಪ್ಪನವರು ತಟಸ್ಥರಾಗಿದ್ದ ಕೇವಲ ಅಲ್ಲಿ ಶಿವಮೊಗ್ಗದಲ್ಲಿ ತಟಸ್ಥರಾದರೆ ಲಿಂಗಾಯತ ಮತಗಳು ಕೈ ಕೊಡ್ತವೆ. ಜೊತೆಗೆ ಇವರೇನು ಧನಂಜಯ ಮತ್ತು ಸರ್ಜಿ ಇದ್ದಾರೆ, ಇವರು ಉಲ್ಟವನ್ನು ನೋಡಿದ್ರೆ ಅಥವಾ ಇವ್ರು ಯಾರೂ ಕೆಲಸವನ್ನು ಮಾಡಲಿಲ್ಲ ಅಂದರೆ ಚನ್ನಬಸಪ್ಪ ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ. ಬಿ ಜೆ ಪಿಯವರು ಎಷ್ಟೇ ಹೋರಾಟವನ್ನು ಮಾಡಿದರೂ ಕೂಡ ಅಷ್ಟು ಸುಲಭ ಇಲ್ಲ. ಜೊತೆಗೆ ಇಲ್ಲಿಗ ಇರ್ತಕ್ಕಂಥ ಏನು ಭ್ರಷ್ಟಾಚಾರ, ಬಿ ಜೆ ಪಿಯಲ್ಲಿರ್ತಕ್ಕಂಥ ಭ್ರಷ್ಟಾಚಾರ, 40% ಸರ್ಕಾರ, ಇವೆಲ್ಲವೂ ಕೂಡ ಒಂದು ರೀತಿ ಅವರಿಗೆ ಬ್ಯಾಕ್ಫೈರ್ ಆಗ್ತಕ್ಕಂಥದ್ದು ಚನ್ನಬಸಪ್ಪನಿಗೆ. ಚನ್ನಬಸಪ್ಪ ಅವರಿಗೆ ಬಿ ಜೆ ಪಿಯಿಂದ ಬಿ ಜೆ ಪಿ ಕ್ಯಾಂಡಿಡೇಟ್ ಚನ್ನಬಸಪ್ಪ ಅವರಿಗೆ ಬ್ಯಾಕ್ಫೈರ್ ಆಗ್ತಕ್ಕಂಥದ್ದು 100% ಸತ್ಯ. ಕಾರಣ, ಒಂದು ಆಡಳಿತ ವಿರೋಧಿ ಅಲೆ, ಈಗಾಗಲೇ ಶಿವಮೊಗ್ಗದಲ್ಲಿ ಜನ ಸಿಡಿದೆದ್ದಿದ್ದಾರೆ. ಜೊತೆಗೆ 40% ಸರ್ಕಾರ, ಬೆಲೆ ಏರಿಕೆ, ಕೇಂದ್ರ ಸರ್ಕಾರದ ಬೆಲೆ ಏರಿಕೆ, ಇವೆಲ್ಲವೂ ಕೂಡ ಒಂದು ರೀತಿ ಬಿ ಜೆ ಪಿಗೆ ಬ್ಯಾಕ್ಫೈರ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಜೊತೆಗೆ ಮೋದಿ ಅಲೆ, ಇದುವರೆಗೆ ಮೋದಿ ಅಲೆ ಪ್ರತಿ ವರ್ಷ ಮೋದಿ ಅಲೆಯಲ್ಲಿ ಕೆಲವರು ಗೆದ್ದೋಗ್ತಾ ಇದ್ರು, ಬಟ್ ಈ ಬಾರಿ ಕರ್ನಾಟಕದಲ್ಲಿ ಸಹಜವಾಗಿಯೇ ಮೋದಿ ಅಲೆ ತಗ್ಗಿದೆ. ಜೊತೆಗೆ ಇಲ್ಲಿ ಮುಸ್ಲಿಂ ಓಟು ಹತ್ತತ್ರ 45,000 ಮತಗಳಿವೆ. ಈ 45,000 ಮತಗಳು ಆಯನೂರು ಮಂಜುನಾಥ್ಗೆ ತುಂಬ ನಿಯರ್ ಆಗಿರ್ತಕ್ಕಂಥದ್ದು. ಮುಸ್ಲಿಂ ಮತ ಆಯನೂರು ಮಂಜುನಾಥ್ ಅವ್ರನ್ನ ಬೆಂಬಲಿಸ್ತವೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮೊದಲಿಂದ ಕೂಡ ಮುಸ್ಲಿಮರು ಆಯನೂರು ಮಂಜುನಾಥ್ ತುಂಬ ಚೆನ್ನಾಗಿದ್ದಾರೆ, ಮುಸ್ಲಿಂ ಮುಖಂಡರು ಮತ್ತು ಮುಸ್ಲಿಂ ಕಾರ್ಯಕರ್ತರೆಲ್ಲ. ಸೊ ಹಾಗಾಗಿ ಮುಸ್ಲಿಂ ಮತಗಳು ಬಹುತೇಕ ಆಯನೂರು ಮಂಜುನಾಥ್ಗೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಅದ್ರ ಜೊತೆಯಲ್ಲಿ ಇರ್ತಕ್ಕಂಥ ವಕೀಲರ ಮತ ಇರ್ಬೋದು, ಮತ್ತು ಇತರೆ ಎಸ್ ಸಿ ಎಸ್ ಟಿಗಳ ಮತ ಎಲ್ಲವೂ ಕ್ರೋಢೀಕರಣ ಆದರೆ ಒಂದು ಆಯನೂರು ಮಂಜುನಾಥ್ ಕೂಡ ಒಂದು ಚಾನ್ಸ್ ಸಿಗಬಹುದು, ಗೆಲ್ಲಿಕ್ಕೆ ಅವಕಾಶ ಉಂಟು. ಆದರೆ ಕಳೆದ ಬಾರಿ ಆದಾಗೆ ಇವರಿಬ್ಬರ ಚಿದ್ದಿದ್ದಿನ ಫೈಟ್ ಇಲ್ಲೇನಾಗ್ತದೆ ಅಂದರೆ ಬಿ ಜೆ ಪಿ ವರ್ಸಸ್ ಆಯ ಮಂಜುನಾಥ್, ಆಯನೂರು ಮಂಜುನಾಥ್ ಫೈಟ್ ಆಗ್ತದೆ. ಈ ಎರಡು ಫೈಟ್ಗಳ ಮಧ್ಯೆ ಕಾಂಗ್ರೆಸ್ ಸುಲಭವಾಗಿ ಗೆದ್ದೋದ್ರೂ ಅಚ್ಚರಿಯನ್ನು ಪಡಬೇಕಾಗಿಲ್ಲ. 2013 ಚುನಾವಣೆ ಮತ್ತೆ ಮರುಕಳಿಸಿದ್ರೂ ಕೂಡ ಇಲ್ಲಿ ಅಚ್ಚರಿಯನ್ನು ಪಡಬೇಕಾಗಿಲ್ಲ, ಏಕೆಂದರೆ ಆಯನೂರು ಮಂಜುನಾಥ್ ಅವ್ರಿಗೂ ಕೂಡ ಅವಕಾಶ ಇದೆ. ಒಂದು ವೇಳೆ 2013 ಥರ ಇವರಿಬ್ಬರ ಕಿತ್ತಾಟದಲ್ಲಿ ಮೂರನೇವ್ರಿಗೆ ಲಾಭ ಅಂತ ಸುಲಭವಾಗಿ ಯೋಗೀಶ್ ಅವ್ರಿಗೆ ಗೆದ್ದು ಬರ್ಬೋದು. ಸುಲಭವಾಗಿ 16,000 ಮತಗಳು ಕುರುಬರು ಓಟ್ಗಳಿದ್ದಾವೆ. ಬಟ್ ಈ ಬಾರಿ ಕುರುಬರ ಮತಗಳು ಅಲ್ಲಿ ಶಿವಮೊಗ್ಗದಲ್ಲಿ ಬಿ ಜೆ ಪಿಗೆ ಬರೋದು ಅಷ್ಟು ಸುಲಭದ ಮಾತಲ್ಲ. ಕಾರಣ ಏನಂದರೆ, ಕಾಂಗ್ರೆಸ್ಗೆ ಹಾಕಿ ಒಂದು ವೇಳೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆದ್ದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ, ತಮ್ಮದೇ ಸಮುದಾಯದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ. ಇದುವರೆಗೆ ಅಲ್ಲಿ 16,000 ಮತಗಳೇನಿದ್ವು ಅವು ಸಂಪೂರ್ಣವಾಗಿ ಬಿ ಜೆ ಪಿಗೆ ಬರ್ತಾ ಇದ್ವು. ಆದರೆ ಈ ಬಾರಿಯಲ್ಲಿ ಬಿ ಜೆ ಪಿಗೆ ಬರ್ತಾವ ಅಂದರೆ ಖಂಡಿತ ಕಷ್ಟ. ಕಾರಣ ಏನಂದರೆ, ಪ್ರತಿ ಬಾರಿಯಾಗಿ ಬರ್ತಿದ್ರು ಈಗ ತಮ್ಮದೇ ಸಮುದಾಯದ ಈಶ್ವರಪ್ಪ ಸ್ಪರ್ಧೆಯನ್ನು ಮಾಡ್ತಾಯಿದ್ರು. ಹಾಗಾಗಿ ಆ ಓಟ್ಗಳು ಸಾಮೂಹಿಕವಾಗಿ 80-90% ಮತಗಳು ಬಿ ಜೆ ಪಿ ಪರವಾಗಿ ಬೀಳ್ತಾ ಇದ್ವು ಅಲ್ಲಿ ಶಿವಮೊಗ್ಗದಲ್ಲಿ. ಆದರೆ ಈ ಬಾರಿ ಅದೇ ಮತ ಪರಿವರ್ತನೆಯಾಗಿ ಒಂದು ವೇಳೆ ಹೆಂಗಿದ್ರೂ ನಮ್ಮ ಸಮುದಾಯದವ್ರನ್ನ ತುಳಿತಿದ್ದಾರೆ, ಇವರು ನಮ್ಮ ಸಮುದಾಯದ ಕಾಂತೇಶ್ ಟಿಕೆಟ್ ಕೊಡಲಿಲ್ಲ, ಈ ಕಡೆ ಅವರಪ್ಪ ಈಶ್ವರಪ್ಪನನ್ನು ಕೂಡ ನಿವೃತ್ತಿ ತಗೊಳ್ಳುವಾಗ ಮಾಡಿದ್ರು, ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕಾಗಿದ್ರು ಅನ್ನೋ ಯೋಚನೆಯನ್ನು ಮಾಡಿ ಅವರು ಕಾಂಗ್ರೆಸ್ಗೆ ಮತ ಕೊಟ್ಟರೆ ಮುಸ್ಲಿಂ ಕೂಡ ಒಂದು 40% ಅಥವಾ ಇವರಿಗೆ ಓಟ್ ಕೊಟ್ಟು ಗೆದ್ದರೂ ಕೂಡ ರಾಜ್ಯದಲ್ಲಿ ಅಧಿಕಾರ ಬರ್ತಾರೋ ಇಲ್ವೋ ಅನ್ನೋ ಒಂದು ಯೋಚನೆಯನ್ನು ಮಾಡಿ ಏನಾದರೂ ಕಾಂಗ್ರೆಸ್ ಕಡಿಕೆ ವಾಲಿದ್ರೆ ಬಹುತೇಕ ಕಾಂಗ್ರೆಸ್ ಇಲ್ಲಿ ಗೆಲುವನ್ನು ಸಾಧಿಸುತ್ತೆ. ಅಥವಾ ಈ ಮುಸ್ಲಿಂ ಎಸ್ ಸಿ ಎಸ್ ಟಿ ಅಥವಾ ಹೈಂದ ಮತ ಅಂತ ಏನು ಕರಿತೀವಿ ನಾವು, ಆ ಹೈಂದ ಮತಗಳು
ಜೆ ಡಿ ಎಸ್ಗೆ ಅಥವಾ ಏನು ಆಯನೂರ್ ಮಂಜುನಾಥ್ ಪರವಾಗಿ ಪ್ರತಿ ಸಾರಿ ಬೀಳುವಾಗಿ ಆಯನೂರ್ ಮಂಜುನಾಥ್ ಪರವಾಗಿ ಬಂದರೆ ಆಯನೂರ್ ಮಂಜುನಾಥ್ ಜೆ ಡಿ ಎಸ್ ಇಂದ ಗೆದ್ದು ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ. ವೀಕ್ಷಕರೇ, ಈ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆಯಂತೂ ಏರ್ಪಡುತ್ತೆ. ಶಿವಮೊಗ್ಗ ಇದುವರೆಗೆ ಜೆ ಡಿ ಎಸ್ ಇಲ್ಲದೇ ಇರತಕ್ಕಂಥ ಒಂದು ಶಕ್ತಿ ಶಿವಮೊಗ್ಗದಲ್ಲಿ ಸಿಕ್ಕಿದೆ ವೀಕ್ಷಕರೇ. ಸೊ ಇಲ್ಲಿ ಯಾರು ಗೆಲ್ಲಬಹುದು, ಅಥವಾ ಬಿ ಜೆ ಪಿನೇ ತಮ್ಮ ಪ್ರಕಾರ ಏನು ಭಯಂಕರವಾದಂಥ ಹಿಂದುತ್ವದ ಭಾಷಣದ ಮೂಲಕ ಮತ್ತೆ ಹಿಂದೂಗಳನ್ನ ಎದುರಿಸಿ ತಟ್ಟಿ ಮೇಲೆಳೆಸಿ ಮತವನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳೋ ಸಾಮರ್ಥ್ಯ ಚನ್ನಬಸಪ್ಪ ಅವ್ರಿಗಿದೆಯಾ? ಯಡಿಯೂರಪ್ಪ ಅವರೇನಾದರೂ ಖುದ್ದು ನಿಂತು ಚನ್ನಬಸಪ್ಪ ಅವ್ರನ್ನ ಗೆಲ್ಲಿಸ್ತಾರ ಪಾರ್ಟಿ ಹೈಕಮಾಂಡ್ ಆದೇಶದ ಮೇಲೆ, ಅಥವಾ ಈಶ್ವರಪ್ಪ ಅವರು ಹೋರಾಟವನ್ನು ಮಾಡಿ ಗೆಲ್ಲಿಸ್ತಾರ, ಅಥವಾ ಅವರು ಕೂಡ ಏನಾದರೂ ಸೈಲೆಂಟ್ ಆಗ್ತಾರ ಆಯನ ಮಂಜುನಾಥ್ ಗೆಲ್ತಾರ, ಅಥವಾ ಇವರಿಬ್ಬರ ಹೊಡೆದಾಟದ ಮಧ್ಯೆ ಜಗಳದ ಮಧ್ಯೆ ಸುಲಭವಾಗಿ ಯೋಗೀಶ್ ಗೆದ್ದು ಹೋಗ್ತಾರೆ? ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮರೀದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.